ಸ್ಯಾಂಡಲ್ವುಡ್ ಸ್ಟಾರ್ಗಳ ಡ್ರಗ್ಸ್ ದಂಧೆ ನಡೆಯುವುದೆಲ್ಲಿ ಗೊತ್ತಾ? ಸೆಲೆಬ್ರಿಟಿಗಳ ಹಾಟ್ ಹಾಟ್ ಸ್ಪಾಟ್ ಯಾವುದು? ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ಸ್ಯಾಂಡಲ್ವುಡ್ ಸ್ಟಾರ್ಗಳ ಡ್ರಗ್ಸ್ ಹಾಟ್ ಸ್ಪಾಟ್ ಬಟಾ ಬಯಲಾಗಿದ್ದು ಯುಬಿ ಸಿಟಿ ಪಾರ್ಕಿಂಗ್ ಲಾಟ್ ನಲ್ಲಿ ಡ್ರಗ್ಸ್ ಡೀಲ್ ನಡೆಯುತ್ತಿದೆ ಎಂದು ಖ್ಯಾತ ಸಿನಿಮಾ ನಿರ್ಮಾಪಕ ಪ್ರಶಾಂತ್ ಸಂಬರಗಿ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿಗೆ ಬೆಲ್ಜಿಯಂ ಮುಂಬೈನಿಂದ ಡ್ರಗ್ಸ್ ಸಪ್ಲೈ ಆಗುತ್ತಿದ್ದು ಯುಬಿ ಸಿಟಿ ಆಸುಪಾಸಿನಲ್ಲಿ ಕೊಕೇನ್ ಗಾಂಜಾ ಮಾರಾಟ ನಡೆಯುತ್ತಿದೆ. ಪ್ರತಿ ಪ್ಯಾಕೆಟ್ಗೆ 5,000 ರೂಪಾಯಿ ರೇಟ್ ನಿಗದಿಗೊಳಿಸಲಾಗಿದೆ. ಡ್ರಗ್ಸ್ ದಂಧೆಯ ಲೇಡಿ ಕಿಂಗ್ ಪಿನ್ ಅನಿಕಾಳನ್ನು ಎನ್ಸಿಬಿ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಡ್ರಗ್ಸ್ ದಂಧೆಯಿಂದ ಕೋಟಿ ಕೋಟಿ ಸಂಪಾದಿಸಿರೋ ಅನಿಕಾ ಡ್ರಗ್ಸ್ಗಾಗಿ ಲಕ್ಷ ಲಕ್ಷ ಹಣ ಚೆಲ್ಲಿ ಸೈಲೆಂಟ್ ಆಗಿ ನಶೆ ಏರಿಸಿಕೊಳ್ತಿದ್ದ ಸ್ಯಾಂಡಲ್ವುಡ್ ಟಾಪ್ ನಟ ನಟಿಯರ್ ಯಾರು ಎಂಬ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ಸ್ಯಾಂಡಲ್ವುಡ್ ಪ್ರಮುಖ ನಟ ನಟಿಯರು ಮತ್ತು ಸಂಗೀತ ನಿರ್ದೇಶಕರೊಂದಿಗೆ ಅನಿಕಾಳಿಗಿದ್ದ ಲಿಂಕ್ ಬಿಚ್ಚಿಟ್ಟಿದ್ದು ಆ ಸ್ಟಾರ್ ನಟ ನಟಿಯರು ಅರೆಸ್ಟ್ ಆಗ್ತಾರಾ ನೋಡಬೇಕಾಗಿದೆ. ಬೆಂಗಳೂರು ಹೈಟೆಕ್ ಡ್ರಗ್ಸ್ ಜಾಲ ಬಯಲಾಗಿದ್ದು ಹೇಗೆ? ರೆಹಮಾನ್ ಎಂಬುವವನು ಈ ನ್ಯಾಷನಲ್ ದಂಧೆಯ ಕಿಂಗ್ ಪಿನ್. ಮುಂಬೈನಲ್ಲಿ ತಿಂಗಳ ಹಿಂದೆ ಅರೆಸ್ಟ್ ಆಗಿದ್ದ ರೆಹಮಾನ್ ಹೈಟೆಕ್ ಪಾರ್ಟಿಗಳಿಗೆ ಎಂಡಿಎಂಎ ಮಾತ್ರೆ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ. ಅಲ್ಲದೆ ಬೆಂಗಳೂರು, ಹೈದರಾಬಾದ್, ಚೆನ್ನೈಗೂ ಇವನಿಂದಲೇ ಡ್ರಗ್ಸ್ ಸಪ್ಲೈ ರಾಜಾರೋಷವಾಗಿ ನಡೆಯುತ್ತಿತ್ತು. ಈತ ಕೊಟ್ಟ ಮಾಹಿತಿ ಮೇರೆಗೆ ಆಗಸ್ಟ್ 21 ಬೆಂಗಳೂರಿಗೆ ಬಂದ ಎನ್ಸಿಬಿ ಟೀಮ್ ಬೆಂಗಳೂರಿನ ಕಲ್ಯಾಣ ನಗರ ಅಪಾರ್ಟ್ಮೆಂಟ್ ದೊಡ್ಡಗುಬ್ಬಿಗಳಲ್ಲಿ ಬಿಗ್ರೇಡ್ ಮಾಡಿ ಎಂ ಅನೂಪ್, ಆರ್ ರವೀಂದ್ರನ್, ಅನಿಕಾ ಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿರುವ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಉಪನಿರ್ದೇಶಕ ಕೆಪಿಎಸ್ ಮಲ್ಹೋತ್ರಾ ಆಗಸ್ಟ್ 21 ಬೆಂಗಳೂರಿನ ಕಲ್ಯಾಣ ನಗರದ ರಾಯಲ್ ಸೂಟ್ಸ್ ಹೋಟೆಲ್ ಅಪಾರ್ಟ್ಮೆಂಟ್ನಿಂದ 145 ಎಂಡಿಎಂಎ ಮಾತ್ರೆಗಳು ಮತ್ತು 2.20 ಲಕ್ಷಕ್ಕೂ ಹೆಚ್ಚಿನ ನಗದು ಹಣವನ್ನು ವಶಪಡಿಸಿಕೊಂಡಿದ್ದೇವೆ ಎಂದು ಹೇಳಿದರು. ನಂತರ ಬೆಂಗಳೂರಿನ ನಿಕು ಹೌಸ್ನಲ್ಲಿ 96 ಎಂಡಿಎಂಎ ಮಾತ್ರೆಗಳು ಮತ್ತು 180 ಎಲ್ಎಸ್ಡಿ ಬಾಟಲ್ಗಳನ್ನು ವಶಪಡಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು. ಇದೇ ಕಾರ್ಯಾಚರಣೆಯ ಮುಂದುವರೆದ ಭಾಗವಾಗಿ ಪ್ರಕರಣದ ಮುಖ್ಯ ಕಿಂಗ್ ಪಿನ್ ಆಗಿದ್ದ ಲೇಡಿ ಡ್ರಗ್ ಡೀಲರ್ ಬಂಧನವಾಗಿದೆ. ಜೊತೆಗೆ ಬೆಂಗಳೂರಿನ ದೊಡ್ಡಗುಬ್ಬಿಯಲ್ಲಿರುವ ಆಕೆಯ ಮನೆಯಿಂದ 270 ಎಂಡಿಎಂಎ ಮಾತ್ರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಲ್ಯಾಣ ನಗರದ ಅಪಾರ್ಟ್ಮೆಂಟ್ನಲ್ಲಿ ಸ್ಟಾರ್ ನಟರ ಗಾಂಜಾ ಪಾರ್ಟಿ ನಡೆಯುತ್ತಿತ್ತು. ವೀಕೆಂಡ್ ಅಮಲಿನಲ್ಲಿ ತೂರಾಡುತ್ತಿದ್ದ 30 ಹೆಚ್ಚು ಸ್ಟಾರ್ಸ್ ಎಂಬುದು ತಿಳಿದು ಬಂದಿದ್ದು ಅವರ ಮೇಲೆ ನಿಗಾ ವಹಿಸಲಾಗಿದೆ ಎಂದು ನಾರ್ಕೋಟಿಕ್ಸ್ ಬ್ಯೂರೋ ತಿಳಿಸಿದೆ. ಇಡೀ ಪ್ರಕರಣದ ತನಿಖೆಯನ್ನು ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಳು ಇನ್ನಷ್ಟೇ ಬರಬೇಕಿದೆ. ಯಾವ್ಯಾವ ನಟ ನಟಿಯರು ಅರೆಸ್ಟ್ ಆಗಲಿದ್ದಾರೆ ಕಾದು. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.